कल जो पेश आए एक ब्लड कैंप जो भारतीय जनता पार्टी के एमएलए अपने लोगों के साथ एक कैंप बनाए जिसमें सोशल डिस्टेंसिंग की धज्जियां उड़ाई गई और साथ ही साथ एक एम्बुलेंस की इफ्तिताह की गई जिसमें भी सोशल डिस्टेंसिंग नज़र नहीं आ रही थी। ऐसे ही एक कानून बनाने वाले अगर कानून का पालन नहीं कर सकते तो ऐसों को कानून के बारे में जानकारी लेने की कोई ज़रूरत नहीं है। ये लोग खुले रास्ते पे रुककर नुक्कड़ों पे रुककर पुलिसों को सबक देते हैं कि ऐसे करो वैसे करो, जब इन्हीं में ये कानून क्या चीज़ है इन्हीं को नहीं समझ तो ये दूसरे लोगों को क्या समझाएंगे। यही कहते हैं कि सोशल डेमोक्रेटिक पार्टी ऑफ इंडिया की तरफ से आज भटकल एसी को एक कंप्लेंट दिया गया जिसमें साफ तौर पे ये कहा गया कि ये जो घटना जब कल घटी है इसके ऊपर सख्त से सख्त इंक्वायरी की जाए और जो भी प्रोटोकॉल के अगेंस्ट गए हैं उन पे एक कानूनी कार्रवाई की जाए। और सोशल डेमोक्रेटिक पार्टी ऑफ इंडिया इन चीज़ों के खिलाफ खड़ी है और हमेशा खड़ती रहेगी। जय हिंद, जय SDPI। निन्ने गवर्नमेंट हॉस्पिटल मुंदे हॉस्टेलली बीजेपी अवरु मत्तु संघ परिवारदवरु शासकर मार्गदर्शनदिंद ಒಂದು ರಕ್ತದಾನ ಶಿಬಿರ ಮಾಡಿದರು. ಅದರಲ್ಲಿ ಕೋವಿಡ್ ಸಮಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡುವುದು ಬೇರೆ ವಿಷಯ, ಮದುವೆ ಅದು ಯಾವುದೂ ಪ್ರೋಗ್ರಾಮ್ ಮಾಡುವಂಗಿಲ್ಲ. ಆ ಟೈಮಲ್ಲಿ 86 ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ಅವ್ರದ್ದು ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅದು ಟೆಸ್ಟ್ ಮಾಡದೇ ಆಗಿದೆ. ಅದಕ್ಕಾಗಿ ಅಲ್ಲಿ ಮತ್ತು ಸೋಷಲ್ ಡಿಸ್ಟೆನ್ಸೂ ಇಲ್ಲಾಗಿತ್ತು. ಒಂದು ಕೋವಿಡ್ ಪ್ರೋಟೋಕಾಲನ್ನು ಕಂಪ್ಲೀಟ್ ವಿರೋಧವಾಗಿ ಅವ್ರು ನಡ್ಕೊಂಡಿದ್ದಾರೆ, ಅದನ್ನು ಖಂಡಿಸ್ತಾ. ಮತ್ತು ಆ್ಯಂಬುಲೆನ್ಸ್ ಓಪನಿಂಗ್ ಮಾಡಿದ್ದಾರೆ ಶಾಸಕರು, ಆವಾಗೂ ಸಹ ಫೋಟೋ ಯಾವುದು ಮೆಡಿಕಲ್ ಸ್ಟಾಫಿಗೆ ಕರ್ಕೊಂಡು ಅವರು ಫೋಟೋ ಒಂದು ಫೋಟೋ ತೆಗೆದಿದ್ದಾರೆ. ಅದರಲ್ಲಿ ಸಹ ಸೋಷಲ್ ಡಿಸ್ಟೆನ್ಸ್ ಇಲ್ಲ, ಒಂದಿಬ್ಬರಿಗೆ ಮಾಸ್ಕ್ ಇಲ್ಲ. ಶಾಸಕರು ಇಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಇಂಥ ಕೆಲಸ, ಇಂಥ ಒಂದು ಎಲ್ಲರಿಗೆ ಪೊಲೀಸರಿಗೆ ಮಧ್ಯದ ಸರ್ಕಲಲ್ಲಿ ನಿಲ್ಲಿಸಿ ಪಾಠ ಮಾಡುವವರು ಅವರೇ ಇಂಥ ತಪ್ಪು ಮಾಡಿದ್ರೆ ಜನರಿಗೆ ಏನು ಮೆಸೇಜ್ ಹೋಗ್ತದೆ? ಅದಕ್ಕಾಗಿ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಭಟ್ಕಲ್ ಎಸಿ ಮೇಡಮಿಗೆ ನಾವು ಒಂದು ದೂರನ್ನು ಕೊಟ್ಟಿದ್ದೇವೆ. ಅದರ ಬಗ್ಗೆ ಅಲ್ಲಿ ಏನು ಅಲ್ಲಿ ನಡೆದಿದೆ ತನಿಖೆ ಮಾಡಿ ಸೂಕ್ತ ಅದಕ್ಕೆ ಕ್ರಮ ತಗೊಳ್ಬೇಕಂತ ನಾವು ಮೇಡಮಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಅದಕ್ಕಾಗಿ ನಾವು ಈಗ ಮನವಿ ಕೊಟ್ಕೊಂಡು ಅವರಿಗೂ ಒಂದು ದೂರು ಮುಖಾಂತರ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಧನ್ಯವಾದ.